ಬ್ರೇಕಾದ ನಂತರ ಮತ್ತೊಮ್ಮೆ ಸ್ವಾಗತ. ರಕ್ತದಾನ ಸರ್ವಶ್ರೇಷ್ಠ ದಾನ ಅಂತ ಹೇಳ್ತಾರೆ, ಮಹಾದಾನ ಅಂತ ಹೇಳ್ತಾರೆ. ಇದನ್ನ ಕೇವಲ ಮನುಷ್ಯರು ಮಾತ್ರ ಅಲ್ಲದೆ ಶ್ವಾನಗಳು ಕೂಡ ಮನುಷ್ಯರಿಗೆ ಮಾದರಿಯಾಗಿದ್ದಾರೆ, ಅಥವಾ ಒಂದು ರೀತಿ ಮಹಾನವೀಯತೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು, ಶ್ವಾನಕ್ಕೆ ರಕ್ತದ ಅವಶ್ಯಕತೆ ಇತ್ತು. ಈ ಒಂದು ಅವಶ್ಯಕತೆಯನ್ನು ನೀಗಿಸಿದ್ದು ಅಥವಾ ಪೂರೈಸಿದ್ದು ಶ್ವಾನಗಳು. ಬನ್ನಿ ಹಾಗಾದ್ರೆ ಎಲ್ಲಿ ನಡೆದಿರುವಂತಹ ಘಟನೆ ಇದು, ಏನಾಗಿತ್ತು ಅಸಲಿಗೆ ನೋಡೋಣ. ಮನುಷ್ಯರಿಗೆ ಮಾದರಿಯಾದ ನಾಯಿ, ರಕ್ತದಾನ ಮಾಡಿ ಇನ್ನೊಂದು ಜೀವ ಉಳಿಸಿದ ನಾಯಿ. ರಕ್ತದಾನ ಶ್ರೇಷ್ಠ ದಾನ ಅನ್ನೋ ಮಾತು ಸಾಬೀತು ಮಾಡಿದ ಶ್ವಾನ. ರಕ್ತದಾನವೇ ಶ್ರೇಷ್ಠ ದಾನ, ಕೊಪ್ಪಳದಲ್ಲಿ ನಾಯಿಯಿಂದ ಈ ಮಾತು ಸಾಬೀತಾಗಿದೆ. ಮನುಷ್ಯ ಮನುಷ್ಯನಿಗೆ ರಕ್ತದಾನ ಮಾಡುವುದು ನಮಗೆಲ್ಲ ಗೊತ್ತೇ ಇದೆ. ಇತರರ ಜೀವ ಉಳಿಸಲು ರಕ್ತದಾನ ಮಹಾದಾನ ಅಂತಾನೆ ಹೇಳಲಾಗುತ್ತೆ. ಇದನ್ನ ಮೀರಿದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ನಾಯಿಯೊಂದು ಇನ್ನೊಂದು ನಾಯಿಯ ಪ್ರಾಣ ಉಳಿಸೋದಕ್ಕಾಗಿ ರಕ್ತದಾನ ಮಾಡಿದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ನಾಯಿಗೆ ಹಿಮೋಗ್ಲೋಬಿನ್ ಶಕ್ತಿ 3 ತಲುಪಿದ್ದ ಕೊಪ್ಪಳದ ನಾಯಿಗೆ ಮತ್ತೊಂದು ನಾಯಿ ರಕ್ತದಾನವನ್ನು ಮಾಡಿದೆ. ಕೊಪ್ಪಳದ 10 ಲ್ಯಾಬರ್ಡಾಗ್ ನಾಯಿಗೆ ರಕ್ತದ ಅವಶ್ಯಕತೆ ಇತ್ತು. ಇದನ್ನು ಅರಿತಂತಹ ವೈದ್ಯರು ನಗರದ 3 ನಾಯಿಗಳ ವಿಳಾಸಗಳ ಮೂಲಕ ಅವುಗಳ ಮಾಲೀಕರನ್ನು ಸಂಪರ್ಕಿಸಿ ಆಸ್ಪತ್ರೆಗೆ ಕರೆಸಿ ಅವುಗಳ ರಕ್ತದ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಿದರು. ಇನ್ನು 3 ನಾಯಿಗೆ ಬೇಕಿತ್ತು ರಕ್ತ. ಇನ್ನು 3 ನಾಯಿಗಳನ್ನು ಸಹ ಪರೀಕ್ಷಿಸಿದಾಗ ಕೊಪ್ಪಳ ನಗರದ ನಿವಾಸಿ ಪ್ರಾಧ್ಯಾಪಕ ಬಸವರಾಜ ಪೂಜಾರವರ 3 ಸಾಕು ನಾಯಿ ಡ್ಯಾಬರ್ಮ್ಯಾನ್ ಭೈರವನ ರಕ್ತ ಅಗತ್ಯತೆ ಇದ್ದ ರಕ್ತಕ್ಕೆ ಮ್ಯಾಚ್ ಆಗಿದೆ. ಇನ್ನು 3 ನಾಯಿಗಳ ಸ್ಯಾಂಪಲ್ಗಳಲ್ಲಿ ಪೋಹಾರವರ 3 ಡ್ಯಾಬರ್ಮ್ಯಾನ್ ತಳಿಯಿಂದ ರಕ್ತವು ಹೊಂದಿಕೆಯಾಗಿದೆ. ಇನ್ನು ವೈದ್ಯಕೀಯ ನಿಯಮಾನುಸಾರ ಇದರ 300 ರಕ್ತವನ್ನು ಪರೀಕ್ಷಿಸಿ ಕುತ್ತಿಗೆಯ ಭಾಗದಿಂದ 12 ಪಡೆದು ದೈಹಿಕವಾಗಿ ನಿತ್ರಾಣವಾಗಿದ್ದ ಲ್ಯಾಬರ್ಡಾಗ್ಗೆ ನೀಡಲಾಗಿದೆ. ಇದೀಗ ಮತ್ತೊಂದು ಬ್ರೇಕ್, ಬ್ರೇಕ್ ಆದ ನಂತರ ಮತ್ತೆ ಸುದ್ದಿಗಳನ್ನು ನೋಡೋಣ.